ಹಾಗಿದ್ರೆ ಸಮೀಕ್ಷೆಗಳ ಪ್ರಕಾರ ಕರ್ನಾಟಕದ ವಿಭಾಗವಾರು ಯಾವ ರೀತಿಯ ಫಲಿತಾಂಶ ಬರಬಹುದು ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕರಾವಳಿ ಕರ್ನಾಟಕ ಹೀಗೆ ವಿಭಾಗವಾರು ಯಾವ ಪಕ್ಷ ಎಷ್ಟು ಸೀಟು ಗಳಿಸಬಹುದು ಅಂತ ಸಿಓಟ ಸಮೀಕ್ಷೆ ಹೇಳಿದೆ ಅದನ್ನು ತೋರಿಸ್ತೀವಿ ನೋಡಿ ಇಡೀ ದೇಶವೇ ತದೇಕ ಚಿತ್ತದಿಂದ ಎದುರು ನೋಡುತ್ತಿದ್ದ ಕರ್ನಾಟಕದ ಚುನಾವಣೆಗೆ ಮತದಾನ ನಡೆದಿದೆ 224 ಕ್ಷೇತ್ರಗಳ ಭವಿಷ್ಯ ವಿದ್ಯುನ್ಮಾನ ಮತಯಂತ್ರಗಳಲ್ಲಿ ಭದ್ರವಾಗಿದೆ ಕರ್ನಾಟಕದ ಮತದಾರರು ತಮ್ಮ ಮುಂದಿನ ಸರ್ಕಾರವನ್ನ ಆಯ್ಕೆ ಮಾಡಿದ್ದಾರೆ ಅಧಿಕೃತ ಫಲಿತಾಂಶ ಮಾತ್ರ ಬಾಕಿ ಇದೆ ಈ ಮಧ್ಯೆ ಟಿವಿ 9 ಸಿಓಟಿಆರ್ ಮತದಾನೋತ್ತರವಾಗಿ ನಡೆಸಿದ ಸಮೀಕ್ಷೆಯಲ್ಲಿ ಅತಂತ್ರ ಫಲಿತಾಂಶ ಬರುತ್ತೆ ಅನ್ನೋ ಭವಿಷ್ಯ ಹೊರಬಿದ್ದಿದೆ ಅಲ್ಲದೆ ವಿಭಾಗವಾರು ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಸಿಗಬಹುದು ಅನ್ನೋದಕ್ಕೂ ಕೂಡ ಸಮೀಕ್ಷೆ ತಿಳಿಸಿದೆ ಹಾಗಿದ್ರೆ ಯಾವ ಭಾಗದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಸಿಗಬಹುದು ಅದನ್ನೇ ತೋರಿಸ್ತೀವಿ ನೋಡಿ ಹಳೆ ಮೈಸೂರು ಭಾಗದಲ್ಲಿ ಹಳಿಗೆ ಮರಳುತ್ತಾ ಕಾಯಿ ಹಳೆ ಮೈಸೂರು ಭಾಗದಲ್ಲಿ ಇದುವರೆಗೂ ಬಿಜೆಪಿ ಹೇಳಿಕೊಳ್ಳುವ ಸಾಧನೆಯನ್ನ ಮಾಡಿಲ್ಲ ಇದೇ ಕಾರಣಕ್ಕೆ ಈ ಬಾರಿ ಬಿಜೆಪಿ ಚುನಾವಣಾ ಚಾಣಕ್ಯ ಹಳೆ ಮೈಸೂರನ್ನೇ ಟಾರ್ಗೆಟ್ ಮಾಡಿ ಟಾಸ್ಕ್ ಕೊಟ್ಟಿದ್ರು ರಣತಂತ್ರ ರೂಪಿಸಿದ್ರು ಆದರೆ ಬಿಜೆಪಿ ರಣತಂತ್ರಗಳನ್ನು ಕಾಂಗ್ರೆಸ್ ಜೆಡಿಎಸ್ ಉಲ್ಟಾ ಮಾಡಿದೆ ಅನ್ನುತ್ತಿದೆ ಮತದಾನೋತ್ತರ ಸಮೀಕ್ಷೆಯ ಭವಿಷ್ಯ ಯಾಕಂದ್ರೆ ಒಟ್ಟು 55 ಕ್ಷೇತ್ರಗಳಿರುವ ಹಳೆ ಮೈಸೂರು ಪ್ರದೇಶದಲ್ಲಿ ಕಾಂಗ್ರೆಸ್ ಭರ್ತಿ 28 ರಿಂದ 32 ಸ್ಥಾನ ಗೆಲ್ಲಲಿದೆ ಬಿಜೆಪಿ 0 ಇಂದ 4 ಸ್ಥಾನಕ್ಕೆ ಏರಲಿದೆ ಜೆಡಿಎಸ್ 19 ರಿಂದ 23 ಕ್ಷೇತ್ರಗಳನ್ನು ಗೆಲ್ಲಲಿದೆ ಇತರರು 0 ಇಂದ 3 ಸ್ಥಾನ ಗೆಲ್ಲಬಹುದು ಅಂತ ಟಿವಿ 9 ಸಿಮೋಟರ್ ಸಮೀಕ್ಷೆ ಅಂದಾಜಿಸಿದೆ ಕಲ್ಯಾಣ ಕರ್ನಾಟಕದಲ್ಲಿ ಕಮಾನ್ ಮಾಡೋದು ಗೈನಾ ಕಮಲವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳದ ಅಸ್ತ್ರ ಜಳಪಿಸಿದ್ದ ಬಿಜೆಪಿ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲುವಂತ ಉಮೇದಿನಲ್ಲಿತ್ತು ಆದರೆ ಕಾಂಗ್ರೆಸ್ ಅದಕ್ಕೆ ಆಸ್ಪದವನ್ನೇ ಕೊಡದೆ ಬಿಜೆಪಿಗೆ ಟಕ್ಕರ್ ಕೊಟ್ಟಿದೆ ಇಲ್ಲಿ ಸರಿಸಮಾನವಾದಂತಹ ಅವಕಾಶ ಇದ್ದು ಹೆಚ್ಚು ಕಮ್ಮಿ ಆದರೆ ಬಿಜೆಪಿಯನ್ನು ಮೇರಿ ಸ್ಥಾನ ಗಿಟ್ಟಿಸಿಕೊಳ್ಳಬಹುದು ಎನ್ನುತ್ತಿದೆ ಸಮೀಕ್ಷೆ ಅದ ಹೇಗೆ ಅಂದ್ರೆ ಒಟ್ಟು 31 ಸ್ಥಾನಗಳಿರುವಂತಹ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ 13 ರಿಂದ 17 ಸ್ಥಾನ ಗೆಲ್ಲಬಹುದು ಅಂತ ಟಿವಿ 9 ಸಿಓಟರ್ ಸಮೀಕ್ಷೆ ಭವಿಷ್ಯ ನುಡಿದಿದೆ ಬಿಜೆಪಿ 11 ರಿಂದ 15 ಸ್ಥಾನ ಗೆದ್ದರೆ ಜೆಡಿಎಸ್ 1 ರಿಂದ 2 ಸ್ಥಾನ ಗೆಲ್ಲಬಹುದು ಇತರರು 0 ಇಂದ 3 ಸ್ಥಾನ ಗಳಿಸಬಹುದು ಅಂತ ಟಿವಿ 9 ಸಿಓಟರ್ ಸಮೀಕ್ಷೆ ಅಂದಾಜಿಸಿದೆ ಕಿತ್ತೂರು ಕರ್ನಾಟಕದಲ್ಲಿ ಕಿಂಗ್ ಆಗೋದು ಯಾರು ಕಿತ್ತೂರು ಕರ್ನಾಟಕವನ್ನ ಕಬ್ಜಾ ಮಾಡಲು ಕಾಂಗ್ರೆಸ್ ಮತ್ತು ಬಿಜೆಪಿ ಜಿದ್ದಿಗೆ ಬಿದ್ದು ಕಾದಾಡಿದ್ವು ಈ ಜಿದ್ದಿನ ಕದನದ ಸಮೀಕ್ಷೆ ನೋಡಿದಂತ ಸ್ಥಾನ ಗಳಿಕೆ ವಿಚಾರದಲ್ಲೂ ಕೂಡ ನಿಜವಾಗಿದೆ ಅನ್ಸುತ್ತೆ ಯಾಕಂದ್ರೆ ಅಂದಹಾಗೆ ಕಿತ್ತೂರು ಕರ್ನಾಟಕದಲ್ಲಿ ಒಟ್ಟು 50 ಸ್ಥಾನಗಳಿವೆ ಟಿವಿ 9 ಮತ್ತು ಸಿಓಟರ್ ನಡೆಸಿದ ಸಮೀಕ್ಷೆಯ ಪ್ರಕಾರ ಕಿತ್ತೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ 22 ರಿಂದ 26 ಸ್ಥಾನಗಳನ್ನ ಗೆಲ್ಲಬಹುದು ಬಿಜೆಪಿ ಭರ್ತಿ 24 ರಿಂದ 28 ಸ್ಥಾನಗಳನ್ನ ಗಳಿಸಬಹುದು ಇಲ್ಲಿ ಜೆಡಿಎಸ್ ಗೆದ್ರೆ 1 ಸ್ಥಾನ ಇಲ್ಲದೇ ಇದ್ರೆ ಅದು ಇಲ್ಲ ಹಾಗೂ ಪಕ್ಷೇತರ ಸಹ ಗೆದ್ರೆ 1 ಇಲ್ಲದೇ ಇದ್ರೆ ಅದು ಇಲ್ಲ ಅಂತ ಸಮೀಕ್ಷೆ ಹೇಳಿದೆ ಬೆಂಗಳೂರಿನಲ್ಲಿ ಯಾರ ಪರ ಮತದಾರನ ಬಹುಪರ ಒಟ್ಟು 32 ಕ್ಷೇತ್ರಗಳಿರುವ ಬೃಹತ್ ಬೆಂಗಳೂರು ಪ್ರದೇಶದಲ್ಲಿ ಕಾಂಗ್ರೆಸ್ 11 ರಿಂದ 15 ಸ್ಥಾನಗಳನ್ನ ಗೆಲ್ಲಬಹುದು ಬಿಜೆಪಿ ಭರ್ತಿ 15 ರಿಂದ 19 ಕ್ಷೇತ್ರಗಳಲ್ಲಿ ಜಯಿಸಲಿದೆ ಜೆಡಿಎಸ್ 1 ರಿಂದ 4 ಅಥವಾ ಇತರರು 0 ಇಂದ 1 ಕ್ಷೇತ್ರ ಗೆಲ್ಲಲಿದ್ದಾರೆ ಅಂತ ಟಿವಿ 9 ಸಿಓಟರ್ ಸಮೀಕ್ಷೆ ಭವಿಷ್ಯ ನುಡಿದಿದೆ ಯಾರಾಗ್ತಾರೆ ಮಧ್ಯ ಕರ್ನಾಟಕದ ಮಹಾರಾಜ ಮಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಪಷ್ಟ ಮೇಲುಗೈ ಸಾಧಿಸುವ ಲಕ್ಷಣಗಳು ಮತದಾನೋತ್ತರ ಸಮೀಕ್ಷೆಯಲ್ಲಿ ಕಾಣಿಸಿವೆ ಯಾಕಂದ್ರೆ ಒಟ್ಟು 35 ವಿಧಾನಸಭಾ ಕ್ಷೇತ್ರಗಳಿರುವ ಮಧ್ಯ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ 18 ರಿಂದ 22 ಸ್ಥಾನ ಗೆಲ್ಲಬಹುದು ಅಂತ ಟಿವಿ 9 ಸಿಓಟರ್ ಮತಗಟ್ಟೆ ಸಮೀಕ್ಷೆ ಭವಿಷ್ಯ ನುಡಿದಿದೆ ಬಿಜೆಪಿ 12 ರಿಂದ 16 ಜೆಡಿಎಸ್ 0 ಇಂದ 2 ಇತರರು 0 ಇಂದ 1 ಸ್ಥಾನ ಗಳಿಸಬಹುದು ಅಂತ ನಮ್ಮ ಸಮೀಕ್ಷೆ ಅಂದಾಜಿಸಿದೆ ಕರಾವಳಿ ಕರ್ನಾಟಕ ಕಬ್ಜಾ ಮಾಡೋದು ಯಾರು ಒಟ್ಟು 21 ಕ್ಷೇತ್ರಗಳಿರುವ ಕರಾವಳಿ ಕರ್ನಾಟಕದಲ್ಲಿ ಕಾಂಗ್ರೆಸ್ 2 ರಿಂದ 6 ಸ್ಥಾನ ಗೆಲ್ಲಬಹುದು ಅಂತ ಟಿವಿ 9 ಸಮೀಕ್ಷೆ ಹೇಳಿದೆ ಬಿಜೆಪಿ ಭರ್ತಿ 15 ರಿಂದ 19 ಸ್ಥಾನಗಳನ್ನ ಗೆದ್ದು ಬೀಗಬಹುದು ಜೆಡಿಎಸ್ ಮತ್ತು ಇತರರ ಸಾಧನೆ 0 ಆಗಬಹುದು ಅಂತ ಟಿವಿ 9 ಸಿಓಟರ್ ಸಮೀಕ್ಷೆ ಹೇಳಿದೆ ಹೀಗೆ ಟಿವಿ 9 ಸಿಓಟರ್ ಸಮೀಕ್ಷೆ ಪ್ರಕಾರ ವಿಭಾಗವಾರು ಸೀಟ್ ಗಳಿಕೆಯಲ್ಲಿ ಯಾರು ಮುಂದಿದ್ದಾರೆ ಯಾರು ಹಿಂದಿದ್ದಾರೆ ಅನ್ನೋದು ಬಹಿರಂಗವಾಗಿದೆ ಆದರೆ ಮೇ 13 ರಂದು ಹೊರಬೀಳುವ ಅಧಿಕೃತ ಫಲಿತಾಂಶದಲ್ಲಿ ಗೆಲುವಿನ ಕೇಕೆ ಹಾಕುವ ಪಕ್ಷ ಯಾವುದು ಮುಂದಿನ 5 ವರ್ಷಗಳ ಕಾಲ ಕರ್ನಾಟಕವನ್ನ ಆಳುವರು ಯಾರು
ಇದೆಲ್ಲವೂ ಕೂಡ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ 9.